ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮೈಸೂರಲ್ಲಿ ಹಿಜಬ್ ಪರ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಲೇಜ್ಗೆ ಹಿಜಬ್ ಧರಿಸಿ ಬಂದಿದ್ದಾರೆ ವಿದ್ಯಾರ್ಥಿಗಳು. ಸೈಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿಯರು ಹಿಜಬ್ ಧರಿಸಿಕೊಂಡು ಕಾಲೇಜಿಗೆ ಬಂದಿರುವಂಥದ್ದು. ಕಾಲೇಜಿಗೆ ಹಿಜಬ್ ಧರಿಸಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ, ನಮಗೆ ಹಿಜಬ್ ಹಾಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬನ್ನಿ ಮಂಟಪದ ಹೈವೇ ಸರ್ಕಲ್ ಬಳಿ ಹಿಜಬ್ ಅಭಿಯಾನ ನಡೀತಾ ಇದೆ. ಐ ಲವ್ ಹಿಜಬ್ ಎಂಬ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಎಲ್ಲಾ ಕಾಲೇಜಿನಲ್ಲೂ ಹಿಜಬ್ಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ವಿದ್ಯಾರ್ಥಿನಿಯರು ಆಗ್ರಹವನ್ನ ಮಾಡಿದ್ದಾರೆ. ಈ ಒಂದು ಹಿಜಬ್ ಹೋರಾಟ ಆಗ್ರಹ ಅನ್ನುವಂಥದ್ದು ಈಗ ರಾಜ್ಯಾದ್ಯಂತ ವಿಸ್ತರಿಸ್ತಾ ಇರುವಂಥದ್ದು. ವಿದ್ಯಾರ್ಥಿನಿಯರು ಹಿಜಬ್ ಅನ್ನ ಧರಿಸಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಮ್ಗೆ ಹಿಜಬ್ ಅನ್ನ ಧರಿಸಿಕೊಂಡು ಕಾಲೇಜಿಗೆ ಹಾಜರಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ವಿದ್ಯಾರ್ಥಿನಿಯರು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸೈಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಐ ಲವ್ ಹಿಜಬ್ ಅನ್ನುವಂಥ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ನಾವು ಹೀಗೆ ಹೋಗ್ತೀವಿ, ಇದು ನಮ್ಮ ಧಾರ್ಮಿಕ ಹಕ್ಕು, ನಮಗೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ, ಹಾಗಾಗಿ ನಮಗೆ ಹಿಜಬ್ ಅನ್ನ ಧರಿಸಿಕೊಂಡು ಕಾಲೇಜಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹಿಂದೆ ಇಲ್ಲದಂತಹ ಸಮಸ್ಯೆ ಈಗ ಏಕಾಏಕಿಯಾಗಿ ಉದ್ಭವ ಆಗ್ತಾ ಇದೆ. ಈ ಹಿಂದೆ ಹಿಜಬ್ ಅನ್ನ ಧರಿಸ್ಕೊಂಡೇ ನಾವು ಬರ್ತಾ ಇದ್ವಿ, ಆದ್ರೆ ಈಗ ಹಿಜಬ್ ಅನ್ನ ಧರಿಸ್ಕೊಂಡು ಬರಬೇಡಿ ಅನ್ನುವಂತ ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಹಕ್ಕನ್ನ ಕಸ್ಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಿಜಬ್ ಅನ್ನ ಧರಿಸ್ಕೊಂಡೇ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿವ್ಯೇಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯೇಶ್, ಉಡುಪಿಯಲ್ಲಿ ಶುರುವಾದಂತಹ ಈ ಒಂದು ವಿವಾದ ಇದೀಗ ಇಡೀ ರಾಜ್ಯಕ್ಕೆ ವಿಸ್ತರಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಮೈಸೂರಿನಲ್ಲೂ ಕೂಡ ವಿದ್ಯಾರ್ಥಿನಿಯರು ಹಿಜಬ್ ಅನ್ನ ಧರಿಸಿಕೊಂಡು ಕಾಲೇಜಿಗೆ ಬಂದಿದ್ದಾರೆ, ನಾವು ಹೀಗೆ ಹೋಗ್ತೀವಿ, ನಮ್ಗೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಒಟ್ಟು ಎಷ್ಟು ಜನ ವಿದ್ಯಾರ್ಥಿನಿಯರು ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಏನ್ ಹೇಳಿದ್ರು ವಿದ್ಯಾರ್ಥಿನಿಯರು? ಹೌದು, ಏನಂದ್ರೆ ಈಗ ಹಿಜಾಬ್ ನ ಒಂದು ಏನು ಪ್ರಕರಣ ಏನಿದೆ ಏನಂದ್ರೆ ಆ ಒಂದು ವಿವಾದ ಈಗ ಮೈಸೂರಿನಲ್ಲೂ ಕೂಡ ಒಂದು ಹಬ್ಬಿರುವಂತದ್ದು, ಜೊತೆಗೆ ಈಗಾಗಲೇ ಸಾಕಷ್ಟು ಈಗ ರಾಜ್ಯವ್ಯಾಪಿ ಸಾಕಷ್ಟು ಸದ್ದನ್ನು ಮಾಡ್ತಿರುವಂತ ಈ ಹಿಜಾಬ್ ನ ಪ್ರಕರಣ ಏನಿದೆ, ಇದಕ್ಕೀಗ ಮೈಸೂರಿನಲ್ಲೂ ಕೂಡ ಬೆಂಬಲವನ್ನ ವಿದ್ಯಾರ್ಥಿನಿಯರು ಸುತ್ತಿರುವಂತದ್ದು. ಅದರ ಮೈಸೂರಿನ ಒಂದು ಹೆಸರಾಂತ ಒಂದು ಕಾಲೇಜ್ ಏನಿದೆ, ಸೆಂಟ್ ಫಿಲೋಮಿನಾ ಕಾಲೇಜ್ ಏನಿದೆ, ಕಾಲೇಜಿನ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸೋದ್ರ ಮೂಲಕ ನಾವು ಹಿಜಾಬ್ ಅನ್ನ ಧರಿಸಿ ನಾವು ಕಾಲೇಜಿಗೆ ಹೋಗ್ತೀವಿ ಅನ್ನೋ ಒಂದು ನಿಟ್ಟಲ್ಲಿ ಒಂದು ಪ್ಲಕಾರ್ಡ್ ಗಳನ್ನ ಇಟ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಸುಮಾರು 5-6 ಜನ ವಿದ್ಯಾರ್ಥಿನಿಯರು ಒಂದು ಮೈಸೂರಿನ ಒಂದು ಬನ್ನಿ ಮಂಟಪದ ವೃತ್ತದ ಬಳಿ, ಅಂದ್ರೆ ಸೆಂಟ್ ಫಿಲೋಮಿನಾ ಕಾಲೇಜ್ನ ಒಂದು ವೃತ್ತ ಏನಿದೆ ಆ ವೃತ್ತದ ಬಳಿಯೇ ಒಂದು ಈ ರೀತಿಯ ಪ್ಲಕಾರ್ಡ್ ಗಳನ್ನ ಇಟ್ಕೊಂಡು ಐ ಲವ್ ಹಿಜಾಬ್ ಅನ್ನೋ ಒಂದು ಪ್ಲಕಾರ್ಡ್ ಗಳನ್ನ ಇಟ್ಕೊಂಡು ಆ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಜೊತೆಗೆ ಏನು ಹಿಜಾಬ್ ಅನ್ನ ನಿಷೇಧಿಸುವಂತ ಒಂದು ಏನಿದೆ ಹಿಜಾಬ್ ನಿಷೇಧಿಸಬೇಕು ಅನ್ನೋ ಒಂದು ವಿಚಾರ ಏನಿದೆ, ಈ ವಿಚಾರಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಹಿಜಾಬ್ ಅನ್ನ ಧರಿಸೇ ತಮ್ಮ ಕಾಲೇಜಿನ ಸೆಂಟ್ ಫಿಲೋಮಿನಾ ಕಾಲೇಜ್ ಇದೆ ಆ ಕಾಲೇಜು ಕೂಡ ಆ ವಿದ್ಯಾರ್ಥಿನಿ ತಿಳಿರುವಂತ ಈ ಮೂಲಕ ಏನು ಉಡುಪಿಯಲ್ಲಿ ಶುರುವಾದಂತ ಹಿಜಾಬ್ ನ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದ ಒಂದು ತೀವ್ರತೆ ಈಗ ಮೈಸೂರಿಗೆ ರಾಜ್ಯವ್ಯಾಪಿ ಪ್ರಚಾರಣ ಆಗ್ತಿರುವಂತದ್ದು, ಅದ್ರ ಜೊತೆಗೆ ಮೈಸೂರಿನಲ್ಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಒಂದು ಸುದ್ದಿಯನ್ನ ಮಾಡ್ತಾರಂತದ್ದು. ದಿವ್ಯೇಶ್, ಹೇಗಿದೆ ಪರಿಸ್ಥಿತಿಯಲ್ಲಿ? ಈಗ ಅವರು ಪ್ರತಿಭಟನೆಯನ್ನೇನೋ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಸ್ಥಳಕ್ಕೆ ಯಾರಾದ್ರೂ ಪೊಲೀಸರು ಬಂದ್ರ ಅಂದ್ರೆ ಮತ್ತೆ ಕಾಲೇಜ್ ಆಡಳಿತ ಮಂಡಳಿಯವರು ಏನ್ ಹೇಳ್ತಿದ್ದಾರೆ? ನೀವು ಹೀಗೆ ಹಿಜಬ್ ಅನ್ನ ಧರಿಸ್ಕೊಂಡು ಬರೋ ಹಾಗಿಲ್ಲ ಅನ್ನುವಂತ ರೂಲ್ಸ್ ಅನ್ನ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಸದ್ಯದ ಮಟ್ಟಿಗೆ ಏನಂದ್ರೆ ವಿದ್ಯಾರ್ಥಿನಿಯರು ತಮ್ಮ ಹಿಜಾಬ್ ಅನ್ನ ಧರಿಸಿಕೊಂಡು ಈಗ ಕಾಲೇಜಿಗೆ ಅವರು ಒಂದು ಪ್ರವೇಶವನ್ನ ಮಾಡಿರುವಂತದ್ದು. ಆದ್ರೆ ಒಂದು ಪ್ರತಿಭಟನೆಯನ್ನ ಮಾಡುವಂತ ವಿಚಾರ ಏನಿದೆ, ಇದನ್ನ ಯಾವುದೇ ರೀತಿಯ ಪೊಲೀಸ್ ಇಲಾಖೆಯಾಗ್ಲಿ ಯಾರಿಗೆ ಯಾರ ಹತ್ರ ಇಲ್ಲೂ ಕೂಡ ಅವರು ಮಾಹಿತಿಯನ್ನ ನೀಡಿರಲಿಲ್ಲ. ಏಕಾಏಕಿಯಾಗಿ ಒಂದು ಪ್ರತಿಭಟನೆಯನ್ನ ಒಂದು ಕಾಲೇಜಿನ ಒಂದು ಗೇಟ್ ನ ಮುಂಭಾಗ ಮಾಡುವಂಥದ್ದು, ಅದರ ಜೊತೆಗೆ ಪ್ರತಿ ಒಂದು ಪ್ಲಕಾರ್ಡ್ ಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಆನಂತರದಲ್ಲಿ ಹಿಜಾಬ್ ಅನ್ನ ಒಂದು ಪ್ಲಕಾರ್ಡ್ ಗಳನ್ನ ಇಟ್ಕೊಂಡೇ ಒಂದು ಕಾಲೇಜಿಗೆ ಒಂದು ಪ್ರವೇಶವನ್ನ ಮಾಡುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿನಿಯರು ಯಾರು ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಇನ್ನೂ ಎಲ್ಲೂ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಒಂದು ಏನು ಯಾರು ಪ್ರತಿಭಟನೆ ಮಾಡಿದ್ದಾರೆ ಅವರ ಒಂದು ಗುರುತನ್ನು ಪತ್ತೆಹಚ್ಚುವಂಥದ್ದು, ಜೊತೆಗೆ ಯಾವ ಕಾರಣಕ್ಕಾಗಿ, ಜೊತೆಗೆ ಯಾರು ಇದಕ್ಕೆ ಒಂದು ಪ್ರೇರಣೆ ನೀಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕೂಡ ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರಂಥದ್ದು. ಥ್ಯಾಂಕ್ ಯು ದಿವ್ಯೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಿಜಬ್ ವಿವಾದ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ, ಹೀಗಾಗಿ ಸಿಎಂ ಜೊತೆ ಶಿಕ್ಷಣ ಸಚಿವ ನಾಗೇಶ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದೀಗ ವಕ್ಫ್ ಬೋರ್ಡ್ ಜೊತೆ ಕೂಡ ಸಚಿವ ನಾಗೇಶ್ ಅವರು ಸಭೆಗೆ ಮುಂದಾಗಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹದಿ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಗೃಹ ಕಚೇರಿ ಕೃಷ್ಣಾಗೆ ಕರೆಸಿಕೊಂಡು ಸಭೆ ನಡೆಸಲಾಗುತ್ತೆ. ವಿವಾದವನ್ನ ತಣ್ಣಗೆ ಮಾಡುವ ಸಂಬಂಧ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಈ ಒಂದು ಹಿಜಬ್ ವಿವಾದ. ಒಂದ್ ಕಡೆ ಹಿಜಬ್ ಅನ್ನ ಧರಿಸ್ಕೊಂಡು ನಾವು ಕಾಲೇಜುಗಳಿಗೆ ಬರ್ತೀವಿ ಅಂತ ವಿದ್ಯಾರ್ಥಿನಿಯರು ಹಠಕ್ಕೆ ಬಿದ್ದಿದ್ರೆ,
ಮತ್ತೊಂದು ಕಡೆ ಕೇಸರಿ ಶಾಲನ್ನ ಧರಿಸಿಕೊಂಡು ಹಾಗಾದ್ರೆ ನಾವು ಕಾಲೇಜಿಗೆ ಬರ್ತೀವಿ ಅನ್ನುವಂತ ಹಠಕ್ಕೆ ಹಿಂದೂ ಹುಡುಗರು ಕೂಡ ಬಿದ್ದಿರುವಂತದ್ದು. ಹಾಗಾಗಿ ಈ ಒಂದು ವಿವಾದ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ. ಹಾಗಾಗಿ ಇದನ್ನ ತಕ್ಷಣವೇ ತಣ್ಣಗೆ ಮಾಡೋದಕ್ಕೆ ಇದೀಗ ಸರ್ಕಾರ ಮುಂದಾದಂತೆ ಕಾಣ್ತಾ ಇದೆ. ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ಅವರ ಜೊತೆ ಶಿಕ್ಷಣ ಸಚಿವರು ಸಭೆಯನ್ನ ನಡೆಸ್ತಾರೆ. ವಿವಾದವನ್ನ ತಣ್ಣಗೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ವಕ್ಫ್ ಬೋರ್ಡ್ ಜೊತೆ ಸಚಿವ ನಾಗೇಶ್ ಅವರು ಸಭೆಯನ್ನ ಮಾಡಿ ಚರ್ಚಿಸಲಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹದಿ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಗೃಹ ಕಚೇರಿ ಕೃಷ್ಣಗೆ ಕರೆಸಿಕೊಂಡು ಅವರ ಜೊತೆ ಸಭೆಗೆ ಮುಂದಾಗಿರುವಂತದ್ದು ಸಿಎಂ ಶಿಕ್ಷಣ ಸಚಿವರು ಹಾಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹದಿ ಅವರ ಜೊತೆ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗ ಮುಸ್ಲಿಂ ಯುವತಿಯರು ಕೂಡ ಹಠಕ್ಕೆ ಬಿದ್ದಂತೆ ನಾವು ಹಿಜಬ್ನ ಧರಿಸಿಕೊಂಡೇ ಕಾಲೇಜಿಗೆ ಬರುವಂತದ್ದು. ಹಾಗಾಗಿ ನಮಗೆ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಅವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಷ್ಟೇ ಮನ ಒಲಿಸಿದ್ರೂ ಕೂಡ ವಿದ್ಯಾರ್ಥಿನಿಯರು ಯಾರ ಮನ ಒಲಿಕೆಗೂ ಬರ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸರ್ಕಾರ ತಕ್ಷಣಕ್ಕೆ ಒಂದು ನಿರ್ಧಾರವನ್ನ ಕೈಗೊಳ್ಳಲೇಬೇಕಾಗಿದೆ. ವಿದ್ಯಾರ್ಥಿನಿಯರ ಮನ ಒಲಿಕೆಗೆ ಮುಂದಾಗಿರುವಂಥದ್ದು. ಸೊ ಶಿಕ್ಷಣ ಸಚಿವರು ಸಿಎಂ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹದಿಯವರು ಈ ಒಂದು ಸಭೆಯಲ್ಲಿ ಇರ್ತಾರೆ. ಅವರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಓಕೆನಾ ಎಲ್ರದು ಲೈವ್ ಓದ್ತಿದೆಪ್ಪ ಎಲ್ರದು ಇದು ಇದು ಒಂದ್ ನಿಮಿಷ ಕೋರ್ಟಲ್ಲಿ ಮ್ಯಾಟರ್ ಇರೋದ್ರಿಂದ ಆ ವಿಚಾರದ ಬಗ್ಗೆ ಲೀಗಲ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಕರೆದು ಸಿಎಂ ಒಂದು ಸಭೆ ಮಾಡಿದ್ದಾರೆ. ಎಜಿಯ ಒಪಿನಿಯನ್ ತಗೊಂಡು ಕೋರ್ಟಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನುವಂಥ ಹಾಕಿ ಅನ್ನುವಂಥ ಅಡ್ವೈಸನ್ನು ನಮ್ಮ ಮಾಡಿದ್ದಾರೆ. ಮತ್ತು ಅಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ಗಳು ಸಹಿತ ಆ್ಯಕ್ಟ್ ಏನು ಹೇಳುತ್ತೆ, ರೂಲ್ ಏನು ಹೇಳುತ್ತೆ ಅನ್ನುವಂಥ ವಿಚಾರವನ್ನು ನಮ್ಮೆಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಅದರ ಆ್ಯಕ್ಟಿನ ಬೇಸಿಸ್ ಮೇಲೆ 2013-18 ಅಲ್ಲಿ ರೂಲ್ಸನ್ನು ಮಾಡಿದೆ. ಆ ರೂಲ್ಸ್ನಲ್ಲೂ ಸಹಿತ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ತನ್ನ ಯೂನಿಫಾರ್ಮ್ನ ಪ್ರಿಸ್ಕ್ರೈಬ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ರೂಲ್ಸಿನ ಅನುಸಾರ ಯಾವುದೇ ಕಮಿಟಿ SDMC ಕಮಿಟಿಗಳು ತನ್ನ ಯೂನಿಫಾರ್ಮನ್ನು ಪ್ರಿಸ್ಕ್ರೈಬ್ ಮಾಡ್ಕೋಬೋದು. ಒಂದೇ ಒಂದು ಕಂಡೀಷನ್ ಅವ್ರು ಹಾಕಿರೋದು 5 ವರ್ಷ ಆ ಯೂನಿಫಾರ್ಮನ್ನು ಇಟ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇವನ್ನೆಲ್ಲವನ್ನು ರೆಫರ್ ಮಾಡಿದ್ದೀವಿ. ರೆಫರ್ ಮಾಡಿ ಸರ್ಕಾರ ನಿರ್ಣಯ ಇವತ್ತು ನಾಳೆಯಲ್ಲಿ ತಗೊಳ್ಳುವಂಥದ್ದಿದೆ. ಇದೇ ಆಧಾರವಾಗಿ ಇಟ್ಕೊಂಡು ನಾವು ಒಂದು ಸರ್ಕ್ಯುಲರ್ನ ಸಹಿತ ಈಗಾಗಲೇ ಹೊರಡಿಸಿದ್ದೀವಿ. ಇದರವರೆಗೂ ಯಾವ SDMCಗಳು ತನ್ನ ಶಾಲೆಯಲ್ಲಿ ಯೂನಿಫಾರ್ಮನ್ನು ಅಕಾಡೆಮಿಕ್ ಇಯರಿನ ಮುಂಚೆನೇ ಪ್ರಿಸ್ಕ್ರೈಬ್ ಮಾಡಿತ್ತು, ಯಾವ ಯೂನಿಫಾರ್ಮನ್ನು ಮಕ್ಕಳುಗಳು ಇವತ್ತವರೆಗೂ ಹಾಕೊಂಬಂದಿದ್ರು, ಅದನ್ನು ಮ್ಯಾಟರ್ ಹೈಕೋರ್ಟಲ್ಲಿ ಇರೋದ್ರಿಂದ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು. ತಮ್ಮ ನಿಲುವುಗಳನ್ನ ಅಥವಾ ಯಾವುದೋ ಧಾರ್ಮಿಕ ನಿಲುವನ್ನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಹೇರಕ್ಕೆ ಬರಲ್ಲ.
ಶಿಕ್ಷಣ ಸಂಸ್ಥೆಗಳು ದೇಶದ ಹಾರ್ಮೋನಿಯನ್ನ ಮತ್ತು ಮಕ್ಕಳ ಮಧ್ಯೆ ಬ್ರದರ್ಹುಡ್ಡನ್ನು ಬೆಳೆಸುವಂಥದ್ದು ಬೆಳೆಸಬೇಕು ಅನ್ನುವಂಥದ್ದು ಆ್ಯಕ್ಟು ಸ್ಪಷ್ಟವಾಗಿ ಹೇಳುತ್ತೆ. ಇಂದ ಅವ್ರ ಮಧ್ಯೆ ವ್ಯತ್ಯಾಸಗಳು ಆಗುವಂಥ ಯಾವುದೇ ಪ್ರಕ್ರಿಯೆಯನ್ನು ಈಗಿನ ಮಕ್ಕಳು ಮಾಡ್ತಿರುವಂಥದ್ದನ್ನು ಆಗಬಾರ್ದು ಅಂತ ಮತ್ತೆ ಮನವಿ ಮಾಡ್ತೀನಿ. ಆ ಮಕ್ಕಳುಗಳು ತುಂಬ ಇಂಟ್ರೆಸ್ಟಿಂದ ಶಾಲೆಗೆ ಬರಬೇಕು ಅಂತಲೇ, ಅದರಲ್ಲೂ ವಿಶೇಷವಾಗಿ ಈ ಶಾಲೆಗಳು ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರನೇ ಕಳೆದ ಒಂದು ವರ್ಷದ ಹಿಂದೆ ಸೇರಿದರು. ಸೇರುವಾಗ ಅಲ್ಲಿಯ ಪ್ರಿನ್ಸಿಪಾಲು ಆ ಶಾಲೆಯ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋವಂಥದ್ದು ರೈಟಿಂಗಲ್ಲಿ ಕೊಟ್ಟಿದ್ರು ಮತ್ತು ರೈಟಿಂಗಲ್ಲಿ ಅವನ್ನೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಸ್ಪಷ್ಟವಾಗಿ ಯೂನಿಫಾರ್ಮನ್ನು ಒಪ್ತೀವಿ ಅನ್ನುವಂಥದ್ದನ್ನು ಸಹಿತ ಮಕ್ಕಳುಗಳು ಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಜನವರಿ ಮೊದಲನೇ ವಾರದ ತನಕ ಫಾಲೋ ಮಾಡ್ತಿದ್ರು. ಅದಾದ ನಂತರ ಯಾರ ಕುಚೋದ್ಯಕ್ಕೆ ಒಳಗಾಗಿ ಈ ಥರದ ಬಹಿಷ್ಕಾರಗಳನ್ನ ಮಾಡಿ ತಯಾರು ನಮಗಿನ್ನೂ ಅರ್ಥವಾಗ್ತಿಲ್ಲ. ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಕಾಳಜಿ ಇದ್ದಂಥವರು ಇಟ್ಕೊಂಡಿರುವಂಥವ್ರು, ತಾವು ಹೋಗ ಅವರ ಕ್ಷೇತ್ರದಲ್ಲಿ ನೋಡ್ಬೇಕು. ರಘುಪತಿ ಭಟ್ರ ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳನ್ನೂ ಅಷ್ಟೇ ಇಂಪ್ರೂವ್ ಮಾಡಿದ್ದಾರೆ ಅವರು. ಅದನ್ನು ಪ್ರಕಾಶ್ ಕಡೆ ನಮ್ಗೆ ಅನುಮಾನ ಬರುತ್ತದು, ಸರ್ಕಾರಿ ಶಾಲೆನೋ ಪ್ರೈವೇಟ್ ಶಾಲೆನೋ ಅನ್ನುತ್ತಾರೆ. ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿರುವಂಥವ್ರು ಸ್ವತಃ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಒಂದು ತಿಂಗಳಿಂದ ಆ ಮಕ್ಕಳನ್ನು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಪೋಷಕರನ್ನು ಪ್ರಯತ್ನ ಮಾಡಿದ್ದಾರೆ, ಅನೇಕ ಮಕ್ಕಳು ಒಪ್ಕೊಂಡು ಕ್ಲಾಸಸ್ಗೂ ಬರುವಂಥದ್ದು ಶುರು ಮಾಡಿದ್ದಾರೆ. ಅವರು ಯಾರೋ ಅಲ್ಲ, ಅವರು ಬೇರೆ ನಾಯಕರುಗಳು ಹೆಂಗೆ ಎಲೆಕ್ಟ್ ಆಗಿದ್ದಾರೋ ಅದೇ ಥರ ಜನರ ಮಧ್ಯೆ ಎಲೆಕ್ಟ್ ಆಗಿರುವಂಥವರು. ಯಾವ ಆ್ಯಕ್ಟು ಎಮ್ ಎಲ್ ಎನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಂತ ಹೇಳಿದಾರೋ ಅದೇ ಆ್ಯಕ್ಟಿನ ಪ್ರಕಾರ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದಾರೆ. ಅವನು ಯಾವನೂ ಅಲ್ಲ. ಈ ಥರದ ಮಾತುಗಳನ್ನು ಹಿರಿಯರು ಆಡಬಾರ್ದು ಅಂತ ಸಹಿತ ತಮ್ಮೊಂದು ಮನವಿ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ಹಕ್ಕುಗಳನ್ನು ಕೊಟ್ಟಿದೆ. ರಘುಪತಿಯವ್ರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಯಾವ ಹಕ್ಕುಗಳನ್ನ ಕೊಟ್ಟಿದೆ ಆ್ಯಕ್ಟು, ಆ ಆ್ಯಕ್ಟನ್ನ ಪರ್ಫೆಕ್ಟಾಗಿ ಯಾವುದನ್ನೂ ಉಲ್ಲಂಘನೆ ಮಾಡದೆ ಅಲ್ಲಿ ಮತ್ತೊಮ್ಮೆ ಹಾರ್ಮೋನಿಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಮಕ್ಕಳ ಶಿಕ್ಷಣ ಕಂಟಿನ್ಯೂ ಆಗಲಿ, ಆ ಮಕ್ಕಳುಗಳು ಸಹಿತ ಬೇರೆಯವರ ಸ್ಕೇಪ್ ಕೋಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರಯತ್ನ ಮಾಡಿರುವಂಥವ್ರು ಎಲ್ಲ ಎಮ್ ಎಲ್ ಎಗಳಿಗೂ ನಾನು ಇದ್ರ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಬೇರೆ ಕಡೆಯೂ ಈ ಥರದ ಪರಿಸ್ಥಿತಿ ಬರ್ದಂಗೆ ತಾವು ನೋಡ್ಕೊಂಡು ಶಾಲೆಯ ಶಿಕ್ಷಣ ಕಂಟಿನ್ಯೂ ಆಗಲಿ, ಎಲ್ಲ ಮಕ್ಕಳುಗಳು ಅದರಲ್ಲೂ ಯಾವ ಮಕ್ಕಳುಗಳು ಇಷ್ಟು ದಿನ ವಂಚಿತರಾಗಿದ್ದರೂ ಆ ಮಕ್ಕಳುಗಳ ಶಿಕ್ಷಣ ಕಂಟಿನ್ಯೂ ಆಗುವಂಥ ಪ್ರಯತ್ನ ಮಾಡಲಿ. ನಮ್ಮ ಆ್ಯಕ್ಟ್ಗೆ ಅಥವಾ ನಮ್ಮ ರೂಲ್ಸ್ಗಳಿಗೆ ಅನೇಕ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳಿದೆ. ಕೇರಳ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹಾಕೊಳ್ಳೋಂಗಿಲ್ಲ ಅಂತಲೇ ಹೇಳಿದೆ. ಬಾಂಬೆ ಹೈಕೋರ್ಟ್ ಹೇಳಿದೆ ಸ್ಪಷ್ಟವಾಗಿ ಹಾಕೊಳ್ಳೋಂಗಿಲ್ಲ ಅಂತ. ಅಪೆಕ್ಸ್ ಕೋರ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಯೂನಿಫಾರ್ಮ್ ಶಾಲೆ ಯೂನಿಫಾರ್ಮ್ಗಲ್ಲ, ಬಾಂಬೆ ಮತ್ತು ಕೇರಳ ಸ್ಪೆಸಿಫಿಕ್ ಆಗಿ ಯೂನಿಫಾರ್ಮ್ ಮತ್ತು ಸ್ಕಾರ್ಫ್ ಹೆಡ್ ಸ್ಕಾರ್ಫ್ ಅಂತಲೇ ಹೇಳುತ್ತೆ ಹಾಕೊಳ್ಳೋದಕ್ಕೆ ಇಲ್ಲ ಅಧಿಕಾರ ಅಂತ. ಹಂಗಂದರೆ ಹೈಕೋರ್ಟಿನ ಜಡ್ಜ್ಮೆಂಟ್ ಹೈಕೋರ್ಟಿನ ಇವ್ರುಗಳಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ವಾ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಒಬ್ಬ ನಮ್ಮ ನಾಯಕರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದನ್ನು ನೋಡಿದ್ರೆ ಕ್ಲಿಯರ್ ಕಟ್ಟಾಗಿ ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ಸ್ಕಾರ್ಫನ್ನು ಮಕ್ಕಳುಗಳು ಹಾಕೊಂಬರುವಂಗಿಲ್ಲ ಅಂತ. ಕೇರಳ ಕೋರ್ಟು ಹೇಳಿದೆ, ಬಾಂಬೆ ಕೋರ್ಟುವೆ ಇದೇ ಥರದ ಇನ್ಸ್ಟಿಟ್ಯೂಷನ್ ಮೇಲೆ ಆಗಿದ್ದಂಥದ್ದು. ಅದರಿಂದ ಮಕ್ಕಳಿಗೆ ತಮ್ಮ ಮೂಲಕ ಮನವಿ ಮಾಡ್ತೀವಿ, ಯಾರಿಗೋ ಸ್ಕೇಪ್ ಕೊಟ್ಟಾಗಿ ಸಮಾಜದಲ್ಲಿ ಮತ್ತೊಮ್ಮೆ ಒಬ್ಬರನ್ನು ಕಂಡು ಇನ್ನೊಬ್ರಿಗೆ ಆಗದೇ ಇರುವಂಥ ಡಿಫ್ರೆನ್ಸನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ. ಶಾಲೆಗಳ ಇನ್ನೊಂದು ಎರಡು ತಿಂಗಳಲ್ಲಿ ಎಕ್ಸಾಮ್ಗೆ ಎಲ್ಲರೂ ಮಕ್ಕಳುಗಳು ಫೇಸ್ ಆಗಬೇಕು. ಈ ಥರದ ವಾತಾವರಣದಿಂದ ಎಕ್ಸಾಮ್ ಫೇಸ್ ಮಾಡೋಕ್ಕೂ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ಈಗ ಕೇಸರಿ ಶಾಲೆ ಅನ್ನುವಂಥದ್ದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯವರು, ಹಿಜಾಬ್ ಹಾಕೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ಮಾತುಗಳನ್ನು ನೇರವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ಮುಚ್ಚದ್ದಿ ಸ್ವತಃ ಲಾಯರು,
ಐದು ವರ್ಷ ಪೂರ್ಣವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳ್ದಂಥವರು, ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಸಹಿತ ತುಂಬ ಆಳವಾಗಿ ಓದಿರುವಂಥವರು, ಅವರು ಈ ಥರದ ಸುಳ್ಳನ್ನು ಹೇಳ್ತಾರೆ ಅಂದರೆ ನಮಗೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರ ಬಗ್ಗೆ ದುಃಖ ಆಗ್ತಿದೆ. ಅವರು ಸಹಿತ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಇಳಿದುಬಿಟ್ಟಿದ್ದಾರಾ ಅಂತ, ಅಥವಾ ಅವರ ಪಕ್ಷದಲ್ಲಿ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಮಾತಾಡಿದಾರಾ ಅನ್ನುವಂಥದ್ದು ನಂಗೆ ಅರ್ಥವಾಗ್ತಿಲ್ಲ. ಯಾಕೆಂದ್ರೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಅವರ ಕಾಲದಲ್ಲಿ ಮಾಡಿರುವಂಥ ರೂಲ್, 2013ರಲ್ಲೂ ಅವರೇ ಇದ್ದು 2018ರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ತಮ್ಮ ಮೂಲಕ ಮನವಿ ಮಾಡ್ತಂತಿದ್ದೀನಿ ಸಿದ್ದರಾಮಯ್ಯನವ್ರಿಗೆ, ದಯಮಾಡಿ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು ಕರ್ನಾಟಕ ರೂಲ್ನ ಓದಿ, ಆ ರೂಲ್ ಏನು ಹೇಳುತ್ತೋ ಅದನ್ನೇ ಅಲ್ಲಿ SDMC ಮಾಡಿರುವಂಥದ್ದು ಇವತ್ತಲ್ಲ. ತಾವು ಯಾವ್ದು ಹೇಳ್ತಿದ್ದಾರೆ, 1885ರಲ್ಲಿ ಆ ಶಾಲೆಯಲ್ಲಿ ಯೂನಿಫಾರ್ಮ್ ಇಂಟ್ರೊಡ್ಯೂಸ್ ಆಗಿದ್ದು, ಇವತ್ತವರೆಗೂ ಎಲ್ಲ ಮಕ್ಕಳುಗಳು ಆ ಯೂನಿಫಾರ್ಮನ್ನು ಫಾಲೋ ಮಾಡಿದ್ದಾರೆ. ಮತ್ತು ನಾನಾಗಲೇ ಹೇಳ್ದಂಗೆ ರೈಟಿಂಗಲ್ಲಿ ಆ SDMC ಮಕ್ಕಳುಗಳು ಶಾಲೆಗೆ ಸೇರುವಂಥ ಟೈಮಲ್ಲಿ ರೈಟಿಂಗಲ್ಲಿ ಮಕ್ಕಳುಗಳ ಕೇಳಿ ತಗೊಂಡಿದ್ದಾರೆ ನಮ್ಮ ಶಾಲೆಯ ಯೂನಿಫಾರ್ಮನ್ನು ಮಾಡಬೇಕು ಅಂತ. ಬರೀ ಈ ಮಕ್ಕಳಿಗಲ್ಲ, ಎಲ್ಲ ಮಕ್ಕಳು ಆ ಶಾಲೆಯಲ್ಲಿ ಸೇರುವಂಥ ಎಲ್ಲ ಮಕ್ಕಳು ಕೇಳು ರೈಟಿಂಗಲ್ಲಿ ತಗೊಂಡಿದ್ದಾರೆ. SDMC ರೆಸೊಲ್ಯೂಷನ್ ಮಾಡಬೇಕಾದ್ರೆ ಯಾವ ಕಲರ್ ಯೂನಿಫಾರ್ಮ್ ಇರಬೇಕು ಈ ಥರದ ಡೀಟೇಲ್ ಚರ್ಚೆ ಮಾಡಿ ರೆಸೊಲ್ಯೂಷನ್ ಮಾಡಿದ್ದಾರೆ. ಇದನ್ನು ಇದೇ ಮಕ್ಕಳು ಒಂದೂವರೆ ವರ್ಷದಿಂದ ಆ ಯೂನಿಫಾರ್ಮನ್ನು ಹಾಕ್ಕೊಂಡು ಫಾಲೋ ಮಾಡಿದ್ದಾರೆ. ಜನವರಿಯಲ್ಲಿ ಮಾತ್ರ ಯಾರೋ ಪ್ರಚೋದನೆಗೆ ಒಳಗಾಗಿ ಅವರು ಇದನ್ನು ಹಾಕೊಂಬರ್ತೀವಿ ಅಂತ ಬಂದಾಗ ಆಗಲೂ ಸಹಿತ ಅಲ್ಲಿಯ ಶಾಸಕ ಮತ್ತು SDMC ಅಧ್ಯಕ್ಷರಾದಂಥ ರಘುಪತಿಗಳು ಭಟ್ರು ಅನೇಕ ಸಭೆಗಳನ್ನ ತಗೊಂಡು ಪೋಷಕರು ಮತ್ತು ಮಕ್ಕಳ ಜೊತೆ ಅವರನ್ನ ಕನ್ವಿನ್ಸ್ ಮಾಡಿ ರೂಲ್ಸಿನ ವಿರುದ್ಧ ಬೇಡ, ನೀವು ಒಪ್ಕೊಂಡಿರುವಂಥ ನೀವು ಇದನ್ನ ಫಾಲೋ ಮಾಡ್ತಿದ್ದಂತ ಮಾಡಿ ಅಂತ ಮಾಡಿರುವಂಥವ್ರು. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಯಾರು ಮಿಸ್ಗೈಡ್ ಮಾಡಿರಬೇಕು, ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ಬಟ್ ಆದರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೈಕೋರ್ಟ್ ಕೊಟ್ಟಿರುವಂಥ ಜಡ್ಜ್ಮೆಂಟ್ಗಳನ್ನ ದಯಮಾಡಿ ಓದಿದ್ರೆ ಅವ್ರಿಗಿರುವಂಥ ಬುದ್ಧಿಗೆ, ಅವ್ರಿಗಿರುವಂಥ ಜ್ಞಾನಕ್ಕೆ ಇನ್ನೂ ಒಂಚೂರು ಸಹಕಾರ ಕೊಡ್ಬೋದು ಅಂತ ಅನ್ಸುತ್ತೆ. ಕಳೆದ ಒಂದು ತಿಂಗಳಿಂದ ಆಗಿದೆ ಅಂತ ನಾನು ಹೇಳ್ತಿದ್ದೀನಿ, ನಿನ್ನೆ ಮೊನ್ನೆದೆಲ್ಲ ಒಂದು ತಿಂಗಳಿಂದ ಅನೇಕ ಸಭೆಗಳು ರಘುಪತಿ ಭಟ್ರು ಮತ್ತು ಶ್ರೀನಿವಾಸ್ ಶೆಟ್ರು ಇಬ್ಬರು ಸಹಿತ ಅಲ್ಲಿಯ ನಾಯಕರುಗಳು ಸಹಿತ, ಬರೀ ನಾನು ನಮ್ಮವ್ರನ್ನ ಹೇಳ್ತಿಲ್ಲ, ಅಲ್ಲಿಯ ಆ ಸಮಾಜದ ನಾಯಕರುಗಳು ಸಹಿತ ಆ ಮಕ್ಕಳನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ, ನಾನು ಹೆಸರು ಹೇಳಿದ್ರೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಹೇಳಲ್ಲ, ಅನೇಕ ಅಲ್ಲಿಯ ಶಾಸಕರು ಆ ಸಮಾಜದ ಶಾಸಕರುಗಳು ಸಹಿತ ಹೇಳಿದ್ದಾರೆ, ನೀವು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಾಗಿರೋದು ಶಿಕ್ಷಣ ಕಲಿಯಕ್ಕೆ ಹೊರತು ಧರ್ಮ ಪಾಲನೆಗಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಹೌದು, ಅದನ್ನು ಹೈಕೋರ್ಟಲ್ಲೂ ಹೇಳಿದ್ದಾರೆ ಅಲ್ಲಿ ತನಕ, ಅಂದ್ರೆ ಹೇಳುವಾಗ ಇನ್ನೊಂದು ಜಡ್ಜ್ಮೆಂಟ್ ಬರುವ ತನಕ ನೀವು ಬೇಕಾದ್ರೆ ಶಾಲೆ ತನಕ ಹಾಕೊಂಡೋಗಿ ಆಮೇಲೆ ಬಿಟ್ಟಿಟ್ಟೋಗಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ. ಬೊಮ್ಮಾಯಿಯವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್, ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಹಿಂದೆ ಅಮಿತ್ ಶಾ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ. 15-16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ, ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ. ಹಾನಗಲ್ ಪ್ರಚಾರವನ್ನ ನೀವು ನೋಡಿದ್ರೆ ಆಸಕ್ತಿ ವಹಿಸಿ ಹೆಚ್ಚು ಪ್ರಚಾರ ಮಾಡಿದವರು ಈ ವಲಸಿಗ ಮಂತ್ರಿಗಳು. ಸೋಲು ಒಬ್ಬರು ತಲೆ ಕಟ್ಟೋದಿಲ್ಲ, ಗೆಲುವನ್ನು ಒಬ್ಬರು ತಲೆ ಕಟ್ಟೋದಿಲ್ಲ. ಬಿಟ್ಕಾಯಿನ್ ಹಗರಣ ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಸೃಷ್ಟಿಯಾಗಿವೆ, ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು. ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇಡಿ, ಮೈ ನೈ ಕಾವುಂಗ ನಾ ಕನೆ ದುಂಗ. ನಿಮ್ಮ ಫ್ಯಾಮಿಲಿಯಿಂದ ಯಾರು ರಾಜಕಾರಣಕ್ಕೆ ಬರಲ್ವ? ಮತ್ತೆ ಕಾಂಗ್ರೆಸ್ ಪಕ್ಷ ಕಳೆದು ಹೋಗಿರೋ ತಮ್ಮ ಅಸ್ತಿತ್ವವನ್ನು ಮತ್ತೆ ಕಂಡುಕೊಳ್ಳಕ್ಕೆ ಈ ಪಾದಯಾತ್ರೆ ಹಮ್ಮಿಕೊಳ್ತಾ ಇದೆ.
ನೀವು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಅವಾಗ ಇಲ್ಲದೆ ಇರೋ ಕಾಳಜಿ ಇವಾಗ ಇವಾಗ ಯಾಕೆ ಬಂತು ಇವ್ರಿಗೆ? ಅಶ್ವಥ್ ನಾರಾಯಣ್ ಅವರು ನಿಮ್ಮ ಸಹೋದರರ ಗಂಡಸ್ತನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ರು. ಈಕೆ ಸಹೋದರನ ಧ್ವಂಸ ಮಾಡ್ತೀನಿ. ಸಿಪಿ ಯೋಗೀಶ್ ಅವರು ಡಿಕೆ ಕ್ಯಾಂಪ್ ಸೇರ್ತಾರೆ. ಸಿದ್ದರಾಮಯ್ಯ ಮತ್ತೆ ನಿಮ್ಮ ನಡುವೆ ಇಕ್ವೇಶನ್ ಸರಿ ಇದೆಯಾ? ಕಾಂಗ್ರೆಸ್ ಒಂದು ರೀತಿಯ ನಾಯಕತ್ವ ಕೊರತೆ ಎದುರಿಸ್ತಾ ಇದೆ. ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರೀಗ ಪ್ರತಿನಿತ್ಯ ಸೊ ನಿಮ್ಮನ್ನ ಕಾಲು ಎಳೆಯುತ್ತಾನೆ ಇರ್ತಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿ ಮಾಡೆಲ್ ಆಫ್ ಪ್ರಚಾರ ಏನಿದೆ ಅದನ್ನೇ ನಿಖರವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಟಿ ಟಿ ರವಿ ಅಂತವರು ನಿಮಗೆ ನೆನಪಿಸಿದ್ದಾರೆ. ಐ ಟಿ ಕೇಸ್ಗಳಿದ್ದಾವೆ, ಸೊ ಇ ಡಿ ಕೇಸ್ಗಳಿದ್ದಾವೆ, ಇರಬೇಕಾದ ಜಾಗದಲ್ಲಿ ಇರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಲವ್ ಜಿಹಾದ್ ನಿಷೇಧ, ನಿಮ್ಮ ಬಿಜೆಪಿ ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೈತಿಕ ಪೊಲೀಸ್ಗೆ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ? ನಮ್ಮಲ್ಲಿ ಎಲ್ಲೋ ಡ್ರಗ್ ಕೇಸು, ಒಂದು ಎಲ್ಲೋ ಹಳ್ಳ ಹಿಡಿತಾ ಇದೆ. ಬೆಂಗಳೂರು ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಉಗ್ರರ ಸ್ಲೀಪರ್ಸ್ ಆಗಿ ಟಾರ್ಗೆಟ್ ಅಲ್ಲಿದ್ದಾವೆ. ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ, ಎಲ್ಲೋ ಅವರಿಗೆ ನಿಮ್ ಕಂಡ್ರೆ ಹೊಟ್ಟೆ ಕಿಚ್ಚ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತೆ ಅಂತ, ಜನರ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ಮಾಡುವಷ್ಟು ಶಕ್ತಿ ಈ ರಾಜ್ಯಕ್ಕಿದೆಯಾ? ಮುಂಬರುವ ಚುನಾವಣೆಯಲ್ಲಿ ಬಾದಾಮಿನ, ಕೋಲಾರ, ವರುಣನ, ಚಾಮರಾಜಪೇಟಿನ, ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷ ಮೇಲಿನ ಆಯಿತು ಅಧ್ಯಕ್ಷರಾಗಿ, ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನು ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ ಮೇಲೆ ಮೂಲತಃ ಕೃಷಿ ಕಾರ್ಮಿಕರು, ಇವ್ರಿಗೆ ಯಾಕೆ ಕೊಡಬಾರ್ದು? ಮೀಸಲಾತಿ ಕೊಟ್ಟರೆ ಅಥವಾ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅದನ್ನು ಅಡ್ಡಿಪಡಿಸಲಿಕ್ಕೆ ವಿಜೇಂದ್ರ ಅವರು ಯಾರು? ಸ್ವತಃ ವಿಜೇಂದ್ರ ಅವರು ಸಹ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡಿದ್ರು. ಹಾನಗಲ್ ಉಪಚುನಾವಣೆಯಲ್ಲಿ ಪಂಚಮಸಾಲಿ ಸಮುದಾಯ ಬಿಜೆಪಿಗೆ ಪಾಠ